ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಟಾಕೀಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೋಸ್ಟ್ ಆಫೀಸ್ RD ಸ್ಕೀಮ್ ಬಗ್ಗೆ ಮಾಹಿತಿಯನ್ನು ಕೊಡುತ್ತಿದ್ದೇನೆ. ಪೂರ್ತಿ ಮಾಹಿತಿಯನ್ನು ತಿಳಿಯಲು ಯಾರೂ ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡಿ. ಬನ್ನಿ, ಇವತ್ತಿನ ವಿಡಿಯೋ ಶುರು ಮಾಡೋಣ. ನಾನು ಈಗ ನಿಮಗೆ ಹೇಳಲು ಹೊರಟಿರುವ ಪೋಸ್ಟ್ ಆಫೀಸ್ ಸ್ಕೀಮ್ನಲ್ಲಿ ನಿಮಗೆ 17 ಲಕ್ಷದವರೆಗೆ ರೂಪಾಯಿ ಸಿಗಲಿದೆ. ಇದು ಪೋಸ್ಟ್ ಆಫೀಸ್ನ ಹೊಸ RD ಸ್ಕೀಮ್. ದಿನ 330 ರೂಪಾಯಿ ಹೂಡಿಕೆ ಮಾಡಿದರೆ ನಿಮಗೆ 17 ಲಕ್ಷ ರೂಪಾಯಿವರೆಗೆ ಹಣ ಸಿಗುತ್ತದೆ. ನಿಮಗೆಲ್ಲ ತಿಳಿದಿರುವಂತೆ ಬ್ಯಾಂಕ್ಗಿಂತ ಪೋಸ್ಟ್ ಆಫೀಸ್ ಸ್ಕೀಮ್ಗಳಲ್ಲಿ ಬಡ್ಡಿ ಹೆಚ್ಚು ಸಿಗುತ್ತದೆ ಮತ್ತು ಇದು ಬ್ಯಾಂಕ್ಗಿಂತ ಸೇಫ್ ಆಗಿರುತ್ತದೆ. ಈ ಜನಪ್ರಿಯ RD ಯೋಜನೆಯಲ್ಲಿ ನೀವು ಹೂಡಿಕೆಯನ್ನು ಮಾಡಿದರೆ 17 ಲಕ್ಷದವರೆಗೆ ಹಣವನ್ನು ಗಳಿಸಬಹುದು. ನೀವು ಲಕ್ಷಾಧಿಪತಿಯಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಇದಕ್ಕೆ ಸರ್ಕಾರವೇ ಗ್ಯಾರಂಟಿಯನ್ನು ಕೊಡುತ್ತಿದೆ. ಪ್ರತಿದಿನ ಎಷ್ಟು ಹೂಡಿಕೆ ಮಾಡಬೇಕು, ಎಷ್ಟು ವರ್ಷ ಹಣ ಹೂಡಿಕೆ ಮಾಡಬೇಕು, ಬಡ್ಡಿ ಸೇರಿ ಗ್ರಾಹಕರಿಗೆ ಸಿಗುವ ಹಣ ಎಷ್ಟು ಮೊತ್ತ, ಇದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸಿಕೊಡುತ್ತೇನೆ. ನಮ್ಮಂಥ ಮಧ್ಯಮ ಮತ್ತು ಕೆಳವರ್ಗದವರಿಗೆ ಹಣ ಉಳಿತಾಯ ಮಾಡಲು ಪೋಸ್ಟ್ ಆಫೀಸ್ ಸ್ಕೀಮ್ ತುಂಬ ಸೂಕ್ತವಾದ ಮಾರ್ಗವಾಗಿದೆ. ಪೋಸ್ಟ್ ಆಫೀಸ್ನ RD ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು 100 ರೂಪಾಯಿಯಿಂದ ಹಣವನ್ನು ಹೂಡಿಕೆ ಮಾಡಲು ಶುರು ಮಾಡಬಹುದು. ಈ ಹೊಸ ಪೋಸ್ಟ್ ಆಫೀಸ್ RD ಯೋಜನೆಯಲ್ಲಿ ನೀವು ಪ್ರತಿದಿನ 330 ರೂಪಾಯಿಯಂತೆ ಹಣವನ್ನು ಹೂಡಿಕೆಯನ್ನು ಮಾಡಿದರೆ ನಿಮಗೆ 17 ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ಗಳಿಸುವ ಅವಕಾಶವಿದೆ. ಆದರೆ ಇಲ್ಲಿ ಮುಖ್ಯವಾದ ವಿಚಾರವನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ನೀವು ಹಣವನ್ನು ಪಾವತಿಸಬೇಕು. ಈ ಉಳಿತಾಯ ಯೋಜನೆಯಲ್ಲಿ ಪ್ರತಿ ತಿಂಗಳು ನೀವು ಸರಿಯಾದ ಟೈಮ್ಗೆ ಹಣವನ್ನು ಡೆಪಾಸಿಟ್ ಮಾಡದಿದ್ದರೆ ಅಥವಾ ಒಂದು ತಿಂಗಳು ನೀವು ಹಣವನ್ನು ಪಾವತಿಸಲು ಮರೆತರೆ ನಿಮಗೆ 1% ದಂಡವನ್ನು ಪೋಸ್ಟ್ ಆಫೀಸ್ ವಿಧಿಸುತ್ತದೆ. 1%ನಷ್ಟು ಹೆಚ್ಚಿನ ಹಣವನ್ನು ನೀವು ಮತ್ತೆ ಪಾವತಿಸಬೇಕಾಗುತ್ತದೆ. ಒಂದು ವೇಳೆ ನೀವು ಕಾರಣಾಂತರಗಳಿಂದ ಸತತವಾಗಿ 4 ತಿಂಗಳು ಹಣವನ್ನು ಪಾವತಿಸದಿದ್ದರೆ ಅಂತಹ ಗ್ರಾಹಕರ ಖಾತೆಯನ್ನು ಪೋಸ್ಟ್ ಆಫೀಸ್ ಶಾಶ್ವತವಾಗಿ ಮುಚ್ಚಿಬಿಡುತ್ತದೆ. ಆದುದರಿಂದ ಗ್ರಾಹಕರು ಪ್ರತಿ ತಿಂಗಳು ಸಮಯಕ್ಕೆ ಸರಿಯಾಗಿ ಹಣವನ್ನು ಪಾವತಿಸಿದರೆ ಮಾತ್ರ ಈ ಪೋಸ್ಟ್ ಆಫೀಸ್ನ RD ಸ್ಕೀಮ್ನ ಪೂರ್ತಿ ಸದುಪಯೋಗವನ್ನು ನೀವು ಪಡೆದುಕೊಳ್ಳಬಹುದು. ಈ RD ಖಾತೆಯ ಮುಖ್ಯ ಯೋಜನೆ 5 ವರ್ಷಗಳು, ಅಂದರೆ ನೀವು 5 ವರ್ಷಗಳು ಸತತವಾಗಿ ಪ್ರತಿ ತಿಂಗಳು ವಿಥೌಟ್ ಫೇಲ್ ಹಣವನ್ನು ಖಾತೆಗೆ ಜಮಾ ಮಾಡಬೇಕು. ವೀಕ್ಷಕರೇ, ಪ್ರತಿದಿನ 330 ರೂಪಾಯಿ ಅಂದರೆ ತಿಂಗಳಿಗೆ ನೀವು 10,000 ರೂಪಾಯಿಗಳನ್ನು ಜಮಾ ಮಾಡಬೇಕಾಗುತ್ತದೆ. 10,000 ರೂಪಾಯಿಯನ್ನು ತಪ್ಪದೆ ಪ್ರತಿ ತಿಂಗಳು ನೀವು 5 ವರ್ಷದವರೆಗೆ ಕಟ್ಟಬೇಕು. ನೀವು ಈ ಯೋಜನೆಯಡಿ ವರ್ಷಕ್ಕೆ 1.2 ಲಕ್ಷ ಹಣವನ್ನು ಹೂಡಿಕೆ ಮಾಡಿದರೆ 5 ವರ್ಷಗಳ ನಂತರ ನಿಮಗೆ 599,400 ರೂಪಾಯಿಯಷ್ಟು ಹಣವನ್ನು ಪಾವತಿಸಿರುತ್ತೀರಾ. ಇದಕ್ಕೆ ನೀವು 6.8% ಬಡ್ಡಿ ಸೇರಿಸಿದರೆ ನಿಮಗೆ 115,427 ರೂಪಾಯಿ ವರ್ಷಕ್ಕೆ ಸಿಗುತ್ತದೆ. ಟೋಟಲಾಗಿ ಈ ಯೋಜನೆ ಅಡಿಯಲ್ಲಿ 5 ವರ್ಷಗಳ ನಂತರ ನಿಮಗೆ ಒಟ್ಟು 714,827 ರೂಪಾಯಿಗಳು ಸಿಗುತ್ತದೆ. ಹಾಗೆಯೇ 5 ವರ್ಷಗಳು ಕಂಪ್ಲೀಟ್ ಆದ ಮೇಲೆ ನಿಮಗೆ ಇಚ್ಛೆ ಇದ್ದರೆ ಈ RD ಯೋಜನೆಯ ಅವಧಿಯನ್ನು ಇನ್ನೂ 5 ವರ್ಷಗಳ ಕಾಲ ವಿಸ್ತರಿಸಬಹುದು. ಆ ಅವಕಾಶವು ಪೋಸ್ಟ್ ಆಫೀಸ್ ನಿಮಗೆ ಒದಗಿಸಿಕೊಡುತ್ತಿದೆ. ಆಗ 10 ವರ್ಷಗಳ ಅಂತ್ಯದಲ್ಲಿ ಬಡ್ಡಿಯೆಲ್ಲ ಸೇರಿ ನಿಮಗೆ ಒಟ್ಟಾರೆಯಾಗಿ 17 ಲಕ್ಷಕ್ಕೂ ಹೆಚ್ಚಿನ ಹಣ ಸಿಗುತ್ತದೆ. ವೀಕ್ಷಕರೇ, ಈ ಯೋಜನೆಯಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಇಂದೇ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ ನಿಮ್ಮ RD ಅಕೌಂಟನ್ನು ಓಪನ್ ಮಾಡಿ ಹಣ ಉಳಿತಾಯ ಮಾಡಿಕೊಳ್ಳಿ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಹಾಗೆಯೇ ಯಾರೆಲ್ಲ ನನ್ನ ಈ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.